नमस्कार वीक्षकरे रिव्यू चानल गे स्वागत नानु सौख्य गांवकर कई पाळिदल्ली ईग होस टेंशन तम्म सांप्रदायिक मत बैंक गे शत्रुगळु कई हाक्ता इरुवंत सुळिवु सिक्ता इदे मत्तु इदु फल कोट्बिट्रे नाळे नमगे तुंबा कास्टली आगबहुदु अन्नुवंत योचनेयु शुरुवागिदे सिद्धरामय्यनवर आतंकक्के कारणवागिरुव ई बेळवणिगे एनु डिके शिवकुमार अवरु ईजियागि शत्रुगळ कैगे अस्त्रवन्न कोट्बिट्टिद्दारे ಏನಿದು ಡೆವಲಪ್ಮೆಂಟ್ ಮಾಹಿತಿ ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ರಾಜ್ಯದಲ್ಲಿ ಚುನಾವಣಾ ಮೂಡ್ ಸೆಟ್ ಆಗಿಬಿಟ್ಟಿದೆ ಎಲ್ಲ ಪಕ್ಷಗಳು ಮೈಗೊಡವಿ ನಿಂತೇ ಬಿಟ್ಟಿದ್ದಾವೆ ಚುನಾವಣೆಗೆ ಸಮರಾಭ್ಯಾಸ ನಡೀತಾ ಇದೆ ಹೀಗಿರೋ ಟೈಮಲ್ಲಿ ಇದ್ದಕ್ಕಿದ್ದಂತೆ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳ ಕುರಿತು ಮುಸಲ್ಮಾನರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಿದ್ದಾರೆ ಅದು ಹಲಾಲ್ ಕಟ್ ಜಟ್ಕಾ ಕಟ್ ವಿಚಾರದಲ್ಲಿ ಇರಬಹುದು ಅಥವಾ ಮುಸಲ್ಮಾನ ವ್ಯಾಪಾರಿಗಳನ್ನು ಬಹಿಷ್ಕರಿಸೋ ವಿಚಾರದಲ್ಲಿರಬಹುದು ಅಲ್ಪಸಂಖ್ಯಾತರ ಪರ ಬ್ಯಾಟ್ ಬೀಸೋದಕ್ಕೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಇಷ್ಟು ದಿನ ಅಲ್ಪಸಂಖ್ಯಾತರು ಮುಸಲ್ಮಾನರ ಪರವಾಗಿ ಸಿದ್ದರಾಮಯ್ಯನವರು ಮಾತನಾಡಿ ಸುದ್ದಿ ಆಗ್ತಾ ಇದ್ರು ಸೋಶಿಯಲ್ ಮೀಡಿಯಾಗಳಲ್ಲಿ ಬೈದೋ ಹೊಗಳೋ ಒಟ್ಟಿನಲ್ಲಿ ಅವರು ಟ್ರೆಂಡಿಂಗ್ ಅಲ್ಲಿದ್ರು ಆದರೆ ಕುಮಾರಸ್ವಾಮಿ ಅವರಿಗೆ ಅಲ್ಪಸಂಖ್ಯಾತರ ವಾಟ್ಸ್ಆ್ಯಪ್ ಗ್ರೂಪ್ ಸೋಶಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ ಇದ್ದಕ್ಕಿದ್ದಂತೆ ಕೈಗೆತ್ತಿಕೊಂಡಿರುವಂತಹ ಈ ಅಸ್ತ್ರ ಮುಸಲ್ಮಾನ್ ಸಮುದಾಯದ ಪರ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇರುವಂತಹ ಈ ವರ್ತನೆ ಈಗ ಕೈಪಾಳ್ಯದ ಆತಂಕಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ವ್ಯತ್ಯಾಸ ಇದೆ ಅಲ್ಪಸಂಖ್ಯಾತರ ಓಲೈಕೆ ಮಾಡಬೇಕೋ ಬೇಡವೋ ನಾವು ಈ ಬೆಳವಣಿಗೆಗಳು ಏನಾಗ್ತಾ ಇವೆ ಹಿಂದೂ ಮುಸಲ್ಮಾನ್ ಮತ ಧ್ರುವೀಕರಣ ಆಗುವಂತಹ ಬೆಳವಣಿಗೆಗಳು ಇದರಲ್ಲಿ ಸ್ಟ್ಯಾಂಡ್ ತಗೊಳ್ಳೋದು ಬೇಡ ನಾವು ನ್ಯೂಟ್ರಲ್ ಆಗಿರೋಣ ಸ್ಟೇಟ್ಮೆಂಟ್ ಬೇಡ ಪ್ಯಾನಲ್ ಡಿಸ್ಕಷನ್ಗಳಿಗೆ ಹೋಗೋದು ಬೇಡ ಅಂತ ಕೆಪಿಸಿಸಿ ಅಧ್ಯಕ್ಷರು ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ನಿಲುವುದು ನಾವು ಅಂತರ ಕಾಯ್ದುಕೊಳ್ಬೇಕು ನಮಗೆ ಬೇರೆ ಸಮುದಾಯದ ಮತಗಳು ಬೇಕು ಅಂತ ಆದರೆ ಸಿದ್ದರಾಮಯ್ಯನವರು ಕ್ಲಿಯರ್ ಸ್ಟ್ಯಾಂಡ್ ತಗೊಂಡವರು ಒಂದಿಷ್ಟು ಸ್ಟೇಟ್ಮೆಂಟ್ಗಳಿಂದ ಎಲ್ಲಿ ಹೊಡೆತ ಬೀಳುತ್ತೋ ಅಂತ ವಿರೋಧ ವ್ಯಕ್ತವಾಗ್ತಾ ಇದ್ದ ಹಾಗೆ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅವರು ಸ್ಟೇಟ್ಮೆಂಟ್ ಕೊಡ್ತಿಲ್ಲ ಸೊ ಕಾಂಗ್ರೆಸ್ನಲ್ಲಿರುವಂಥ ಈ ವ್ಯತ್ಯಾಸವನ್ನೇ ಲಾಭವನ್ನಾಗಿಸ್ಕೊಳ್ಳೋದಕ್ಕೆ ಈಗ ಕುಮಾರಸ್ವಾಮಿ ಅವರು ಎಂಟ್ರಿ ಆಗಿದ್ದಾರೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಏನಿದೆ ಅಲ್ಪಸಂಖ್ಯಾತರ ಓಟ್ ಬ್ಯಾಂಕ್ ಅದನ್ನು ತಕ್ಕ ಮಟ್ಟಿಗೆ ನಮ್ಮ ಕಡೆಗೆ ಸೆಳೆಯಬಹುದು ಅನ್ನುವಂಥ ಪ್ರಯತ್ನ ಶುರುವಾಗಿದೆ ಬೈ ಎಲೆಕ್ಷನ್ನಲ್ಲಿ ಇದೇ ಪ್ರಯೋಗ ಆಗಿತ್ತು ಮುಸಲ್ಮಾನ್ ಸಮುದಾಯದ ಅಭ್ಯರ್ಥಿಗಳಿಗೆ ಮಣೆ ಹಾಕುವ ಮೂಲಕ ಆದರೆ ಜೆ ಡಿ ಎಸ್ಗೆ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆದ್ರು ಮತದಾರರು ಆದರೆ ಅದನ್ನು ಆ ಬಲವನ್ನು ಮತ್ತೆ ಪಡೆಯೋದಕ್ಕೆ ಈಗ ಜೆ ಡಿ ಎಸ್ನಿಂದ ಪ್ರಯತ್ನ ಶುರುವಾಗಿದೆ ವಿಧಾನಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆನೇ ಬೇರೆ ಸ್ವರೂಪದಲ್ಲಿ ನಡೆಯುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಈಗ ಮತ್ತೆ ಅಖಾಡಕ್ಕೆ ಧುಮುಕಿದ್ದಾರೆ ಪಾದಯಾತ್ರೆ ಮಾಡ್ತೀನಿ ಅಂತ ಸವಾಲು ಹಾಕಿದ್ದಾರೆ ಮುಖ್ಯಮಂತ್ರಿಗಳಿಗೆ ಒಂದು ತಿಂಗಳಲ್ಲಿ ಈ ರೀತಿ ದ್ವೇಷ ಬಿತ್ತುವಂತಹ ಕೆಲಸಗಳೆಲ್ಲ ನಿಲ್ಲದೇ ಇದ್ರೆ ವಾತಾವರಣ ಸುಧಾರಿಸದೇ ಇದ್ರೆ ಕರ್ನಾಟಕದಲ್ಲಿ ಎಲ್ಲವನ್ನ ಸರಿ ಮಾಡೋ ಪ್ರಯತ್ನ ಸರ್ಕಾರ ಮಾಡದೇ ಇದ್ರೆ ನಾನು ಪಾದಯಾತ್ರೆ ಮಾಡಬೇಕಾಗತ್ತೆ ಅಂತ ಸವಾಲು ಹಾಕೋದು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮುಸಲ್ಮಾನರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು ಈಗ ಕೈ ನಾಯಕರಿಗೆ ಢವ ಢವ ಹುಟ್ಟಿಸಿದೆ ಇದೇ ಸಮಯಕ್ಕೆ ಸರಿಯಾಗಿ ಸಿ ಎಂ ಇಬ್ರಾಹಿಂ ಅವರು ಜೆ ಡಿ ಎಸ್ ಸೇರ್ಪಡೆಯಾಗಿರುವುದು ಆ ಕಡೆ ಜೆ ಡಿ ಎಸ್ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ನಾವು ಏನು ವ್ಯತ್ಯಾಸ ಆಗೋದಕ್ಕೆ ಬಿಡೋದಿಲ್ಲ ಇಷ್ಟು ದಿನ ಹೇಗೆ ಸಾಮರಸ್ಯದಿಂದ ವ್ಯಾಪಾರ ವಹಿವಾಟೆಲ್ಲ ಆಗ್ತಿತ್ತೋ ಅದೇ ಥರ ಆಗೋ ಥರ ನೋಡ್ಕೊಳ್ತೀವಿ ಹಿಂದೂ ಮುಸ್ಲಿಂ ಅಂತ ಜಟಾಪಟಿ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಕಾಳಜಿ ವಹಿಸ್ತಾ ಇರೋದು ಎಲ್ಲ ಗಮನ ಸೆಳಿತಾ ಇದೆ ಮುಸ್ಲಿಂ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಇಷ್ಟು ದಿನ ಸಿದ್ದರಾಮಯ್ಯನವರು ಸದ್ದು ಮಾಡ್ತಿದ್ರು ಈಗ ಅಲ್ಲಿ ಕುಮಾರಸ್ವಾಮಿಯವರ ವಿಡಿಯೋಗಳು ಹರಿದಾಡ್ತಾ ಇವೆ ಸೊ ಒಂದು ಮಟ್ಟಿಗೆ ನಮಗೆ ಅನುಕೂಲ ಆಗಬಹುದು ಅನ್ನೋ ಜೋಶ್ನಲ್ಲಿ ಕುಮಾರಸ್ವಾಮಿಯವರು ಮಾತಿಗಿಳಿದಿದ್ದಾರೆ ಸೊ ಈಗ ಕೈಪಾಳ್ಯಕ್ಕೆ ಆತಂಕ ಶುರುವಾಗಿದೆ ಬೈ ಎಲೆಕ್ಷನಲ್ಲಿ ಆದಂಗೆ 23 ಚುನಾವಣೆಯಲ್ಲೂ ಆಗಬೇಕು ಅಂತ ಇಲ್ವಲ್ಲ ನಾವೇ ಕೈ ಆರೆ ಕುಮಾರಸ್ವಾಮಿ ಅವ್ರಿಗೊಂದು ಅಸ್ತ್ರ ಕೊಟ್ಟಂಗ ಆಯ್ತಾ ಅನ್ನೋ ಲೆಕ್ಕಾಚಾರ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಕೋಟೆಗೆ ಕಾಂಗ್ರೆಸ್ ಕೈ ಹಾಕಿದರೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ಗೆ ಕುಮಾರಸ್ವಾಮಿ ಅವರು ಕೈ ಹಾಕಿದ್ದಾರೆ ಆದರೆ ಇದು ಫಲ ಕೊಡುತ್ತಾ ಅಥವಾ ಬೈ ಎಲೆಕ್ಷನಲ್ಲಿ ಉಲ್ಟಾ ಹೊಡೆದಂಗೇನೆ ಈ ಸಲನೂ ಕೂಡ ಗುರಿ ತಲುಪೋದಿಲ್ವಾ ಬಿಜೆಪಿಯ ಬಿ ಟೀಮ್ ಅನ್ನುವಂಥ ಹಣೆಪಟ್ಟಿಯನ್ನು ಕಳಚಿಕೊಳ್ಳೋದು ಕೂಡ ಕುಮಾರಸ್ವಾಮಿಯವರ ಲೆಕ್ಕಾಚಾರ ಇದ್ದಂತಿದೆ ಈ ದಾರಿಯ ಮೂಲಕ ಒಟ್ಟಿನಲ್ಲಿ ಈಗ ಸಿದ್ದರಾಮಯ್ಯನವ್ರಿಗಂತೂ ಟೆನ್ಷನ್ ಶುರುವಾಗಿದೆ ನಮ್ಮ ನಾಯಕರೇ ಸೃಷ್ಟಿ ಮಾಡ್ತಿರೋ ಸಮಸ್ಯೆಯಿಂದ ಅಹಿಂದ ಅಸ್ತ್ರ ಕೈ ತಪ್ಪಿ ಹೋಗುತ್ತಾ ಎಲ್ಲಿ ನಮ್ಮ ಸಾಂಪ್ರದಾಯಿಕ ಓಟ್ ಬ್ಯಾಂಕ್ ಡಿಸ್ಟರ್ಬ್ ಆಗತ್ತಾ ಅನ್ನೋದು ಕೈಪಾಳ್ಯದ ಆಂತರಿಕ ಸಮಸ್ಯೆಗಳೇ ಈಗ ದೊಡ್ಡ ಅಡೆತಡೆಯಾಗಿ ಕಾಡ್ತಾ ಇರೋ ಥರ ಇದೆ ವೀಕ್ಷಕರೇ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು